ಎಸ್ ಬೈಕ್ ರಸ್ತೆ ಕಾಮಗಾರಿ ಕಳಪೆ ವಾರದಲ್ಲೇ ಕಿತ್ತು ಹೋಯಿತು ಅಂಕಲಿಮಠ ಮಾಕಾಪುರ ಡಾಂಬರ್ ರಸ್ತೆ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಅಂಕಲಿಮಠ ಮಾಕಾಪುರ ರಸ್ತೆ ನಮ್ಮ ಊರು ನಮ್ಮ ರಸ್ತೆ ಯೋಜನೆಯಲ್ಲಿ ರಸ್ತೆ ಡಾಂಬರೀಕರಣ ಮಾನ್ವಿ ಮೂಲದ ಗುತ್ತಿಗೆದಾರ ವೆಂಕಟೇಶ್ ಯಾದವ್ ಎಂಬುವರಿಂದ ರಸ್ತೆ ನಿರ್ಮಾಣ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಗುತ್ತಿಗೆದಾರ ಕಳಪೆ ಕಾಮಗಾರಿಯಿಂದ ಸರ್ಕಾರದ ಹಣ ಲೂಟಿ ನೆಪ ಮಾತ್ರಕ್ಕೆ ಗುತ್ತಿಗೆದಾರನಿಗೆ ನೋಟಿಸ್ ನೀಡಿ ಕೈ ತೊಳೆದುಕೊಂಡ ಲಿಂಗಸ್ಕೂರು ಉಪವಿಭಾಗದ ಪಿಎಂಜಿಎಸ್ವೈ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಾಡಿದ ಒಂದು ವಾರದಲ್ಲಿ ರಸ್ತೆ ಕಿತ್ತು ಹೋಗಿದ್ದಕ್ಕೆ ಸ್ಥಳೀಯರ ಆಕ್ರೋಶ ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರನ ಹಾಗೂ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸ್ಥಳೀಯ ನಿವಾಸಿ ಶಿವಾನಂದ ಚಲವಾದಿ ಆಗ್ರಹ ಅಂದಾಜು ಪಟ್ಟಿಯಂತೆ ಕಾಮಗಾರಿ ನಿರ್ವಹಿಸದೆ ಬೇಕಾಬಿಟ್ಟಿ ಕಾಮಗಾರಿ ನಿರ್ವಹಿಸಿದ ಗುತ್ತಿಗೆದಾರ ಹಾಗೂ ಇಂಜಿನಿಯರ್ ವಿರುದ್ಧ ಕ್ರಮಕ್ಕೆ ಸ್ಥಳೀಯರ ಆಗ್ರಹ ಸಮಸ್ಯೆಗಳ ಆಗರ ಮಾಟೂರು ಗ್ರಾಮ ಗ್ರಾಮದ ಸಮಸ್ಯೆಗಳ ಬಗ್ಗೆ ಕ್ಯಾರೆ ಅನ್ನದ ಜನಪ್ರತಿನಿಧಿಗಳು ಸಿಂಧಾನೂರು ತಾಲೂಕಿನ ಮಾಟೂರು ಗ್ರಾಮದ ಜನತೆಯ ಗೋಳು ಕೇಳೋರೇ ಇಲ್ಲ ಗ್ರಾಮದ ಸಿಸಿ ರಸ್ತೆ ಮೇಲೆ ಸಂಚರಿಸಲು ಹಿಂದೇಟು ಅರೆಬರೆ ಕಾಮಗಾರಿ ನಿರ್ವಹಿಸಿದ ಅಧಿಕಾರಿ ಹಾಗೂ ಗುತ್ತಿಗೆದಾರರಿಗೆ ಗ್ರಾಮಸ್ಥರಿಂದ ಇಡಿಶಾಪ ಬರುವ ಚುನಾವಣೆಗಳಲ್ಲಿ ಗ್ರಾಮಸ್ಥರಿಂದ ತಕ್ಕ ಪಾಠ ಗ್ರಾಮದ ಮುಖಂಡ ಬಸನಗೌಡ ಸಂಬಂಧಿಸಿದ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಮಾಟೂರಿನಲ್ಲಿ ತುಂಬಾ ಸಮಸ್ಯೆಗಳಿದ್ದು ಅದರಲ್ಲಿ ರೋಡಿನ ಸಮಸ್ಯೆ ಬಹಳಷ್ಟು ಅದಗೆಟ್ಟಿದೆ ಮಾಟೂರಿನಲ್ಲಿ ಯಾವುದೇ ಏರಿಯಾದಲ್ಲಿ ಹೋದರೂ ಕೂಡ ಒಂದು ಶುದ್ಧವಾದ ಸಿಸಿ ರೋಡ್ ಇಲ್ಲ ಒಂದು ಗಟರ್ ವ್ಯವಸ್ಥೆ ಇಲ್ಲ ಮತ್ತು ನೀರು ಹೋಗಲಿಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ ಈ ಯಾವುದೇ ಪಂಚಾಯತಿ ಹೋದ್ರು ತಾಲೂಕು ಮಟ್ಟದಲ್ಲಿ ಎಂಎಲ್ಎ ತಕ ಹೋದ್ರೂ ಯಾವುದು ಸಮಸ್ಯೆಯನ್ನು ಈಡೇರುತ್ತಿಲ್ಲ ನಮ್ಮ ಊರಿನ ಪರಿಸ್ಥಿತಿ ಹೇಳಲು ತೀರದಾಗಿದೆ ರೋಗರುಜಿನಗಳು ಜಾಸ್ತಿ ಆಗ್ತಾ ಇವೆ ಮಳೆ ಬಂದರೂ ನೀರು ಹೋಗಲಿಕ್ಕೆ ಈ ತರ ನಮಗೆ ಗಲೀಜಿನಲ್ಲಿ ವಾಸ ಮಾಡೋ ಪರಿಸ್ಥಿತಿ ಬಂದಿದೆ ಆದ ಕಾರಣ ಇಲ್ಲಿ ಬರುವಂತ ಮೇನ್ ಎಂಎಲ್ಎ ಜೆಡಿಪಿ ಆಯ್ತು ಯಾರಾದರೂ ಒಬ್ಬರು ಈ ಕಡೆ ತಲೆ ಹಾಕಿದ್ರು ನೋಡೋದಿಲ್ಲ ಎಲೆಕ್ಷನ್ ಬಂದಾಗ ಅಷ್ಟೇ ಬರುತ್ತಾರೆ ಎಷ್ಟು ಸಲ ಮನವಿ ಪತ್ರ ಕೊಟ್ಟರು ಕೂಡ ಯಾರು ಇದರ ಬಗ್ಗೆ ಕಾಜಿ ಮಾತ್ರ ಮಾಡುವುದಿಲ್ಲ ಆದ ಕಾರಣ ಇದೇ ತರ ಮಾಡಿಕಂತ ಹೋದ್ರೆ ನಾವು ಎಲೆಕ್ಷನ್ ಕೂಡ ಬಹಿಷ್ಕಾರ ಮಾಡಬೇಕೆಂದು ತೀರ್ಮಾನ ಮಾಡುತ್ತಿದ್ದೇವೆ ಈ ಇದು ಯಾರಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇವನ್ನು ನೋಡಿಕೊಂಡು ಬಗೆಹರಿಸಿ ಆದಷ್ಟು ಬೇಗ ಬಗೆಹರಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ ಡೆಂಗು ಮಲೇರಿಯಾದ ರೋಗದ ಬಗ್ಗೆ ತಾತ್ಸರ ಮನೋಭಾವನೆ ಬೇಡ ಪ್ರತಿಯೊಬ್ಬರು ಇಂತಹ ರೋಗದ ಬಗ್ಗೆ ಎಚ್ಚರ ವಹಿಸುವುದು ಒಳಿತು ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳಿ ಎಲ್ಲೆಂದರಲ್ಲಿ ನೀರನ್ನು ಹರಿಬಿಡಬೇಡಿ ಡೆಂಗು ಮಲೇರಿಯಾದ ರೋಗದ ಅತೋಟಿಯ ಬಗ್ಗೆ ಆರೋಗ್ಯ ಇಲಾಖೆಯವರಿಂದ ಮಾತ್ರ ಸಾಧ್ಯವಿಲ್ಲ ಭತ್ತದ ಕಣಜ ಸಿಂಧಾನೂರು ತಾಲೂಕಿನ ಜನತೆಗೆ ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ ಮನವಿ ಇದೀಗ ಸಿಂಧಾನೂರು ತಾಲೂಕಿನಲ್ಲಿ ಕೊರೋನಾ ಆವಳಿ ಮಿತಿಮೀರಿದೆ ಕೊರೋನಾ ಸೋಂಕಿನ ಬಗ್ಗೆ ಜಾಗೃತಿ ವಹಿಸಿದಂತೆ ಡೆಂಗು ಮಲೇರಿಯಾ ರೋಗದ ಬಗ್ಗೆ ಜಾಗೃತಿ ವಹಿಸುವುದು ಅವಶ್ಯಕ ಸಿಂಧಾನೂರಿನಲ್ಲಿ ತಹಶೀಲ್ದಾರ್ ಮಂಜುನಾಥ್ ಭೋಗಾವತಿ ಹೇಳಿಕೆ ಸಾಧ್ಯವೇ ಬಹಳ ಮುಖ್ಯವಾಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಸಹಕಾರ ಬಹಳ ಮುಖ್ಯವಾಗಿದೆ ಕೇವಲ ಆರೋಗ್ಯ ಇಲಾಖೆ ಸಹಕಾರ ಆರೋಗ್ಯ ಇಲಾಖೆ ಜೊತೆ ಮಾಡಬೇಕು ಅನ್ನೋದೇ ತುಂಬ ಕಠಿಣವಾಗಿರ್ತಕ್ಕಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಿಕೊಳ್ತೇವೆ ಯಾಕಂದರೆ ಈಗೆಲ್ಲ ಮುಖ್ಯವಾಗಿ ಅಂದರೆ ಈ ಕೊರೋನಾ ಒಂದು ಹಾವಳಿ ನಮ್ಮ ತಾಲೂಕಲ್ಲಿ ಆರಂಭವಾಗಿದೆ ಪ್ರತಿಯೊಂದು ಹಳ್ಳಿಗಳಲ್ಲಿ ಇತ್ತೀಚೆಗೆ ಒಂದೊಂದು ಹಳ್ಳಿಗಳಲ್ಲಿ ಒಂದು ಎರಡು ಕೇಸ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಸೊ ಆ ಒಂದು ಕೆಲಸದ ಮಧ್ಯೆ ಈ ಒಂದು ಕೆಲಸ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಈ ಮಳೆಗಾಲ ಆರಂಭವಾಗ್ತದೆ ಶೈಕ್ಷಣಿಕ ಬೇಡಿಕೆ ಈಡೇರಿಕೆಗಾಗಿ ಒತ್ತಾಯ ಸಿಂಧಾನೂರಿನಲ್ಲಿ ಎಸ್ಎಫ್ಐನಿಂದ ಪ್ರತಿಭಟನೆ
ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಕೆ. ಕೊರೋನಾ ಲಾಕ್ಡೌನ್ ನಿಂದಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ತೀವ್ರ ತೊಂದರೆ. ಶೈಕ್ಷಣಿಕ ಶುಲ್ಕವನ್ನು ಮನ್ನಾ ಮಾಡುವಂತೆ ಒತ್ತಾಯ. ಪದವಿ ಹಾಗೂ ವಿವಿಧ ವೃತ್ತಿಪರ ಕೋರ್ಸ್ಗಳ ಪರೀಕ್ಷೆಗಳನ್ನು ರದ್ದುಪಡಿಸಲು ಆಗ್ರಹ. ಕೇರಳ ಸರ್ಕಾರದ ಮಾದರಿಯಂತೆ ಪ್ರತಿ ವಿದ್ಯಾರ್ಥಿಗೆ 6 ತಿಂಗಳವರೆಗೆ 10 ಕೆಜಿಯಂತೆ ಆಹಾರ ಧಾನ್ಯಗಳನ್ನು ವಿತರಿಸಬೇಕು. ಪ್ರತಿ ವಿದ್ಯಾರ್ಥಿ ಕುಟುಂಬಗಳಿಗೆ ಸರ್ಕಾರವು 7500 ರೂಪಾಯಿ ಪರಿಹಾರ ನೀಡಲು ಒತ್ತಾಯ. ಪ್ರತಿಭಟನೆಯಲ್ಲಿ ಎಸ್ಎಫ್ಐ ಸಂಘಟನೆಯ ಪದಾಧಿಕಾರಿಗಳು ಭಾಗಿ. ಅತ್ಯಾಚಾರ